ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದೆ. ಇನ್ನೆರಡು ಮೂರು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಲಿದೆ. ಹಾಗಾಗಿ ಎಲೆಕ್ಷನ್ ಗೆಲ್ಲೋಕೆ ಆ ಕಡೆ ಮೋದಿ ಪಡೆ, ಈ ಕಡೆ ಖರ್ಗೆ ಪಡೆ ರಣತಂತ್ರ ರೂಪಿಸ್ತಾ ಇದೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ತೋರಿಸ್ತೀವಿ ನೋಡಿ. ಎರಡ್ ಸಾವಿರದ 2024 ಭಾರತದ ಅಧಿಪತಿ ಯಾರು? ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರನ, ಖರ್ಗೆ ನೇತೃತ್ವದ ಇಂಡಿಯಾ ಒಕ್ಕೂಟನ? ಯಾರಿಗೆ ಅಧಿಕಾರ ಅನ್ನೋದನ್ನ ದೇಶದ ಜನ ನಿರ್ಧಾರ ಮಾಡ್ತಾರೆ. ಆದ್ರೆ ದೇಶದ ಮತದಾರರನ್ನ ಮನವೊಲಿಸುವ ಕಸರತ್ತು ಎರಡು ರಾಷ್ಟ್ರೀಯ ಒಕ್ಕೂಟಗಳಿಂದಲೂ ಶುರುವಾಗಿದೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳ ಸಭೆ. 2024 ಲೋಕಸಭೆ ಗೆಲ್ಲಲು ಮೋದಿಯಿಂದ ಅಷ್ಟ ಸೂತ್ರ. ಮುಂಬರುವ ಲೋಕಸಭೆ ಚುನಾವಣೆ ಸಿದ್ಧತೆಗೆ ಬಿಜೆಪಿ ಅಡಿಗಲು ಇಟ್ಟಿದೆ. ದೆಹಲಿಯಲ್ಲಿ ನಿನ್ನೆಯಿಂದಲೇ ಬಿಜೆಪಿ ಪದಾಧಿಕಾರಿಗಳ ಸಭೆ ಶುರುವಾಗಿದೆ. ಖುದ್ದು ಪ್ರಧಾನಿ ಮೋದಿ ಅವರೇ ಬಿಜೆಪಿ ಪದಾಧಿಕಾರಿಗಳ ಸಭೆಯನ್ನು ಉದ್ಘಾಟಿಸಿದ್ರು. ಎಲ್ಲಾ ರಾಜ್ಯಗಳ ಎಲ್ಲ ಪ್ರಮುಖ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರಿಗೆ ಮೋದಿ 2024 ಗೆಲುವಿಗೆ ಅಷ್ಟ ಸೂತ್ರಗಳನ್ನು ನೀಡಿದ್ದಾರೆ. ಲೋಕಸಭೆ 2024 ಗೆಲುವೊಂದೇ ಎಲ್ಲರ ಗುರಿಯಾಗಲಿ. ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನ ಹುರಿದುಂಬಿಸಿ, ಮನೆ ಮನೆ ಪ್ರಚಾರ, ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಾಗಲಿ, ಕೇಂದ್ರದ ಯೋಜನೆಗಳನ್ನ ಜನರ ಮನೆ ಮನಗಳಿಗೆ ಮುಟ್ಟಿಸಿ, ಬಡವರಿಗೆ, ಯುವಕರಿಗೆ, ರೈತರಿಗೆ, ಮಹಿಳೆಯರಿಗೆ ತಲುಪಿಸಿ. ಯೋಜನೆ ಜನರಿಗೆ ತಲುಪಿದರೆ ಮತದಾರರು ನಮ್ಮ ಕೈಬಿಡಲ್ಲ. ವಿಕಸಿತ ಭಾರತ್ ಸಂಕಲ್ಪದ ಉದ್ದೇಶವೇ ಜನರಿಗಾಗಿ, ಪಕ್ಷಕ್ಕಾಗಿ. ವಿಪಕ್ಷಗಳ ನಕಾರಾತ್ಮಕತೆಗೆ ಸಕಾರಾತ್ಮಕ ಉತ್ತರ ಕೊಡಿ, ವಿವಾದ ಬೇಡ. ಇದು ಬಿಜೆಪಿ ರಾಜ್ಯ ನಾಯಕರುಗಳಿಗೆ ಪ್ರಧಾನಿ ಮೋದಿ ಕೊಟ್ಟಿರುವ ಸಂದೇಶ. ಇವತ್ತು ಅಮಿತ್ ಶಾ ಕೂಡ ಪದಾಧಿಕಾರಿಗಳ ಸಭೆಯಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇಂಡಿಯಾ ಕೂಟದಿಂದಲೂ ಲೋಕ ಗೆಲ್ಲಲು ರಣತಂತ್ರ. ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಮೊನ್ನೆಯಷ್ಟೇ ಕಾಂಗ್ರೆಸ್ ಕಮಿಟಿ ಸಭೆ ನಡೆದಿತ್ತು. ಮೂರು ದಿನದ ಹಿಂದೆ ಇಂಡಿಯಾ ಒಕ್ಕೂಟದ ಎಲ್ಲಾ ಪಕ್ಷಗಳ ಜೊತೆ ಸಭೆ ನಡೆಸಿ ಲೋಕಸಭೆ ಗೆಲುವಿಗೆ ರಣತಂತ್ರಗಳನ್ನು ಹೆಣೆದಿದ್ರು. ಈಗ ಕಾಂಗ್ರೆಸ್ ರಾಷ್ಟ್ರೀಯ ಚುನಾವಣಾ ಪ್ರಣಾಳಿಕೆ ಸಮಿತಿಯನ್ನು ನೇಮಕ ಮಾಡಿದೆ. ಇದರಲ್ಲಿ ಒಟ್ಟು 16 ಜನರಿಗೆ ಸ್ಥಾನ ನೀಡಲಾಗಿದ್ದು, ಕರ್ನಾಟಕದ ಸಿಎಂ ಸಿದ್ದರಾಮಯ್ಯಗೆ 3ನೇ ಸ್ಥಾನ ಸಿಕ್ಕಿದೆ. ಮಾಜಿ ವಿತ್ತ ಸಚಿವ ಚಿದಂಬರಂ ಅಧ್ಯಕ್ಷರಾಗಿದ್ದರೆ ಸಿಎಂ ಸಿದ್ದರಾಮಯ್ಯ ಸಮಿತಿಯ ಸದಸ್ಯರಾಗಿದ್ದಾರೆ. ಪ್ರಿಯಾಂಕ್ ಗಾಂಧಿ, ಜೈರಾಮ್ ರಮೇಶ್ ಸೇರಿ ಒಟ್ಟು 16 ಜನರಿಗೆ ಸಮಿತಿಯಲ್ಲಿ ಸ್ಥಾನ ನೀಡಲಾಗಿದೆ. ಹಾರ್ವರ್ಡ್ ವಿವಿಯಲ್ಲಿ ರಾಹುಲ್ ರಾಜಕೀಯ. ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಇವತ್ತು ವಿದ್ಯಾರ್ಥಿಗಳೊಂದಿಗೆ ರಾಹುಲ್ ಗಾಂಧಿ ಸಂವಾದ ನಡೆಸಿದ್ರು. ದೇಶ ವಿದೇಶಗಳ ವಿದ್ಯಾರ್ಥಿಗಳ ಜೊತೆ ರಾಜಕೀಯ ವಿಷಯಗಳನ್ನು ಪ್ರಮುಖವಾಗಿ ಚರ್ಚೆ ಮಾಡಿದ್ರು. ಇಫ್ ಯು ವಾಂಟ್ ಟು ಡೂ ಪಾಲಿಟಿಕ್ಸ್, ಯು ಕ್ಯಾನಾಟ್ ಯೂಸ್ ದ ಸೇಮ್ ಓಲ್ಡ್ ರೂಲ್ಸ್ ದಟ್ ಯು ವರ್ ಯೂಸಿಂಗ್ ಬಿಫೋರ್. ಇಟ್ ಡಸ್ಂಟ್ ವರ್ಕ್. ಅಂಡ್ ಸೋ ಯು ಹ್ಯಾವ್ ಟು ಡೂ ಇಟ್ ವಿತ್ ಎ ಕಂಪ್ಲೀಟ್ಲಿ ನ್ಯೂ ಇಮ್ಯಾಜಿನೇಷನ್ ಅಂಡ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ದಟ್ ವಾಸ್ ಒನ್ ಥಿಂಗ್ ಐ ಲರ್ನ್ಡ್. ವೈ ದ ಪಾಲಿಟಿಷಿಯನ್ ಇಸ್ ಡೆಡ್ ಇಸ್ ಬಿಕಾಸ್ ಹೀ ಇಸ್ ನಾಟ್ ಲಿಸ್ನಿಂಗ್ ಎನಿ ಮೋರ್. ವಾಟ್ ಪೀಪಲ್ ಆಕ್ಚುಲಿ ವಾಂಟ್ is not somebody who just listens to them. What they want is a conversation. ಮೋದಿ ಸರ್ಕಾರಕ್ಕೆ ಅಯೋಧ್ಯೆ ರಾಮಮಂದಿರ, ಹಿಂದುತ್ವ ಅಭಿವೃದ್ಧಿ ಮಂತ್ರಗಳು ಅಸ್ತ್ರವಾಗಿದೆ. ಇಂಡಿಯಾ ಒಕ್ಕೂಟಕ್ಕೆ ಮೋದಿ ಸರ್ಕಾರ ನಕಾರಾತ್ಮಕ ಅಂಶಗಳು ಬ್ರಹ್ಮಾಸ್ತ್ರಗಳಾಗಿವೆ. ಆದರೆ ಜನ ಯಾರ ಮಾತಿಗೆ ಮನ್ನಣೆ ಕೊಡ್ತಾರೆ ಅನ್ನೋದ್ರ ಮೇಲೆ ಎಲ್ಲರ ಭವಿಷ್ಯ, ದೇಶದ ಭವಿಷ್ಯ ನಿರ್ಧಾರ ಆಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.